ಗಬರ್ಗೇಡಿನ ತಂದು ನನ್ನ ಮೊಮ್ಮಗ ಏನಾರ ನೀನು ಹಿಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಹಲ್ಲು ಉದುರೆ ಹೊಕ್ಕಿದ್ವು. ಹಾಂ, ಆ ನಿನ್ನ ಹೆಣ್ಮಕ್ಳು ನೆಲ ನೋಡ್ಕೋತಾ ನಡಿಬೇಕು, ಆಕಾಶ ನೋಡಿದ್ರೆ ಹಿಂಗ ಆಗುದು. ನಡ್ರಿ, ಚಲೋ ಇದ್ದಿ, ಮುಂದೆ ನೋಡ್ಕೋತ ನಡಿ. ಟವಲ್ ತಗೊಳ್ಳೋದು ಮರ್ದ್ಬಿಟ್ನಿ. ಥ್ಯಾಂಕ್ ಯು. ಚೂರ ಯಾ ನಮ್ಮನಿ ಸ್ವರ್ಗೀಯ ನಮ್ಮಪ್ಪ, ಹಂಚಿ ಕಡ್ಡಿ ಹಂಗ ಕಾಣಿಸ್ಲಿಕ್ಕತ್ತಿಯಲ್ಲ, ಮಾರಿ ಒಳಗ ಬರೀ ಎರಡು ಕಣ್ಣು ಗುಡ್ಡಿ ಅಷ್ಟ ಕಾಣಿಸ್ಲಿಕ್ಕತ್ತಾವು. ಅಲ್ಲು ಓದೋ ನೆಪದ ಒಳಗ ಹೊತ್ತಿಗೆ ಊಟ ಮಾಡ್ಬೇಕು ಅನ್ನೋದನ್ನ ಮರ್ತು ಬಿಟ್ಟಿಯನು. ಮತ್ತೆ ಮನೆಗೆ ಹೋದ್ಕೊಳ್ಳೆ ಮೊದಲು ತುಪ್ಪದ ಅವಲಕ್ಕಿ ಮಾಡಿಸಿ ಹೊರ ತುಂಬ ತಿನ್ನಿಸ್ಬಿಡ್ತೀನಪ್ಪ ನಮ್ಮಪ್ಪ. ಸೋ ಸ್ವೀಟ್ ಆಫ್ ಯು ಅಜ್ಜಿ. ಅಜ್ಜಿ, ನಿಮ್ಗೊಂದು ವಿಷಯ ಗೊತ್ತಾ, ಯಾವತ್ತು ಫಾರಿನಿಗೆ ಹೋಗಿ ಓದ್ಬೇಕಂತ ಡಿಸೈಡ್ ಆಯ್ತು ಅವತ್ತೇ ಊಟ ಅನ್ನೋದು ವಿಷಯ ಮಾಯ ಆಗೋತ್ ನೋಡು. ಅಟ್ ಟೈಮ್ಸ್ ಹಸು ಅನ್ನೋದು ಏನಂತಾನೆ ಗೊತ್ತಾಗವಲ್ದು. ಫಾರಿನ್ನಾಗ ಮನಿ ಊಟ ಎಲ್ಲಿ ಸಿಗುತ್ತೆ? ಮನಿ ಊಟ ಅಂದರೆ ಕನಸಿನಾಗ ಅಷ್ಟೇ. ಖರೆ ಅಂದ್ರು ಅಜ್ಜಿ, ನನಗೆ ಹಸು ಅಂತ ಆಗಿದ್ದು ನಮ್ಮ ದೇಶಕ್ಕೆ ಬಂದ ಮೇಲೆ ನೋಡು. ಸುಡ್ಲಿ, ಇದ್ಯಾರಿಗೆ ಬೇಕಾಗಿತ್ತಪ್ಪ ಇಂಥ ಓದು? ನಿಮ್ಮವ್ವ ಅಪ್ಪಗ ಏನು ಹುಚ್ಚು ಅಂತೀನಿ, ಮಾರಿ ಕಾಣಲಾರ್ದಂಥ ದೇಶಕ್ಕೆ ನೀನು ಕಳಿಸ್ಬಿಟ್ರಪ್ಪ. ಕೂಳೋನು ಇರಲದ ಓದು ಯಾರಿಗೆ ಬೇಕು ಅಂತೀನಿ. ಅಜ್ಜಿ, ಓದುದಂದ್ರೆ ತಪಸ್ಸಿದ್ದಂಗ. ಅಯ್ಯ, ತಪಸ್ಸು ಮಾಡುದು ನಮ್ಮಂಗ ವಯಸ್ಸಾದವ್ರಪ್ಪ, ನಿಮ್ಮಂಥವ್ರಲ್ಲ. ನಿಮ್ಮಂಥ ಹರಿಯದವರು ಬಾಯಿ ತುಂಬ ತಿನ್ಕೋತ ಕಣ್ ತುಂಬ ಓದ್ಬೇಕಪ್ಪ. ಅದನ್ನು ಬಿಟ್ಟು ಇದೇನಪ್ಪ ನಿನ್ನ ಅವಸ್ಥೆ ಅಂತೀನಿ. ಅಯ್ಯೋ ಅಜ್ಜಿ, 14 ವರ್ಷ ಆಯ್ತು